ಜೂಲಿಯಟ್ ನೋಡು ನಿನ್ನ ರೋಮಿಯೋ, ಎಲ್ಲೋ ಎಂದು ಕಾಣದ ಪ್ರೇಮಿಯೋ. ಐ ಲವ್ ಯು ಮೈ ಏಂಜಲ್, ಐ ಲವ್ ಯು ಮೈ ಏಂಜಲ್, ಐ ಲವ್ ಯು ಮೈ ಏಂಜಲ್, ಐ ಲವ್ ಯು, ಐ ಲವ್ ಯು ಮೈ ಏಂಜಲ್, ಐ ಲವ್ ಯು ಮೈ ಏಂಜಲ್, ಐ ಲವ್ ಯು ಮೈ ಏಂಜಲ್, ಐ ಲವ್ ಯು. ಚಂದನವನದಲ್ಲಿ ಹೊಸ ಹೊಸ ಪ್ರಯೋಗಗಳಿಂದ ಚಿತ್ರಗಳು ದಾಖಲೆಗೆ ಸೇರ್ತಾ ಇವೆ. ಮೊನ್ನೆ ತಾನೇ ಸತ್ಯನಾರಾಯಣ ಚಿತ್ರದಲ್ಲಿ ನಾಯಕ ನಟ ಹರೀಶ್ ರಾಜ್ 16 ಪಾತ್ರಗಳಲ್ಲಿ ಕಾಣಿಸಿಕೊಂಡು ಗಿನ್ನಿಸ್ ಪುಸ್ತಕಕ್ಕೆ ಅರ್ಹರಾಗಿದ್ರು. ಈಗ ಹೊಸ ಸಿನಿಮಾ ದರ್ಪಣ ಕೂಡ ಇದೇ ಹಾದಿಗೆ ಸೇರಲಿದೆ. ಅಂದ್ರೆ ಕಾರ್ತಿಕ್ ವೆಂಕಟೇಶ್ ಒಟ್ಟಾರೆ 21 ವಿಭಾಗಗಳಲ್ಲಿ ಕೆಲಸ ಮಾಡಿರೋದು. ಹಿಂದೆ ಜಾಕಿ ಚಾನ್ 16 ವಿಭಾಗಗಳಲ್ಲಿ ತೊಡಗಿಸಿಕೊಂಡು ರೆಕಾರ್ಡ್ ಮಾಡಿದ್ದನ್ನ ಈ ಚಿತ್ರವು ಮುರಿದಿದೆ. ನಿರ್ದೇಶನ, ನಿರ್ಮಾಣ, 8 ಹಾಡುಗಳಿಗೆ ಸಂಗೀತ, ಸಾಹಿತ್ಯ, ಸಾಹಸ, ಸಂಕಲನ, ಕಲಾ ನಿರ್ದೇಶನ, ಸಂಭಾಷಣೆ ಹಾಗೆಯೇ ಹಲವು ತಂತ್ರಜ್ಞಾನದ ಜವಾಬ್ದಾರಿಯನ್ನ ಕೂಡ ಹೊತ್ತುಕೊಂಡಿದ್ದಾರೆ. ಇನ್ನೊಂದು ಪಾಯಿಂಟ್ ಅಂದ್ರೆ ನಾನು 21 ಡಿಪಾರ್ಟ್ಮೆಂಟ್ ಹ್ಯಾಂಡಲ್ ಮಾಡಿದ್ದೀನಿ. ಸೊ ಗಿನ್ನಸ್ ರೆಕಾರ್ಡ್ಗೆ ಸಕ್ಸಸ್ಫುಲ್ ಅಪ್ಲಿಕೆಂಟ್ ಇದು ಆಗಿದ್ದೀನಿ. ಅಂದರೆ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್, ಮ್ಯೂಸಿಕ್, ಲಿರಿಕ್ಸ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಸೌಂಡ್ ಎಫೆಕ್ಟ್ಸ್, ಆರ್ಟ್ ಡೈರೆಕ್ಟರ್, ಕಾಸ್ಟ್ಯೂಮರ್, ಸ್ಟಂಟ್ ಮ್ಯಾನ್, ಕೊರಿಯೋಗ್ರಾಫರ್, ಸಿಂಗಿಂಗ್, ಒಂದು ರ್ಯಾಪ್ ಸಾಂಗ್ ಆಡಿದ್ದೀನಿ. ಡಬ್ಬಿಂಗ್ ಇಂಜಿನಿಯರ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಸೌಂಡ್ ಎಫೆಕ್ಟ್ಸ್, ಡೈರೆಕ್ಟರ್, ಪ್ರೊಡಕ್ಷನ್ ಮ್ಯಾನೇಜರ್, ಫುಡ್ ಕೋಆರ್ಡಿನೇಟರ್ ಆ್ಯಂಡ್ ಪ್ರೊಡ್ಯೂಸರ್ ಅಂತ ಮಾಡಿ ಗಿನ್ನಿಸ್ ರೆಕಾರ್ಡ್ಗೆ ಅಪ್ಲೈ ಮಾಡಿದ್ದೆ. ಇದಕ್ಕೆ ಮುಂಚೆ ಜಾಕಿ ಚಾನ್ ರೆಕಾರ್ಡ್ ಇತ್ತು 2012 ಚೈನೀಸ್ ಜೋಡಿಯಾಕ್ ಅಂತ ಫಿಲ್ಮ್ಗೆ. ಅವ್ರದ್ದು 100 ಡಿಪಾರ್ಟ್ಮೆಂಟ್ ಹ್ಯಾಂಡಲ್ ಮಾಡಿದ್ರು. ಸೊ ಗಿನ್ನಿಸ್ ರೆಕಾರ್ಡ್ಗೆ ಅಪ್ಲೈ ಮಾಡಿದಾಗ ನಾನು ಸಕ್ಸಸ್ಫುಲ್ ಆಗಿ ಅಪ್ಲಿಕೇಶನ್ ಅಕ್ಸೆಪ್ಟ್ ಮಾಡಿದ್ದಾರೆ. ಎವಿಡೆನ್ಸ್ ಮತ್ತು ಗೈಡ್ಲೈನ್ಸ್ಗೆ ನನಗೆ ಗೆಟ್ ಬ್ಯಾಕ್ ಟು ಮಿ, ಫಿಲ್ಮ್ ರಿಲೀಸ್ ಆದಮೇಲೆ ಅದು ಕೌಂಟ್ ಆಗುತ್ತೆ. ನಾನು ಫಿಲ್ಮ್ ರಿಲೀಸ್ ಆದಮೇಲೆ ನನ್ನ ಹೆಸರು ಗಿನ್ನಿಸ್ ಬುಕ್ ಮತ್ತು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ಗೆ ಹೋಗುತ್ತೆ. ಶಾಲೆಯಿಂದಲೇ ರ್ಯಾಂಕ್ ಪಡೆದು ಇಂಜಿನಿಯರ್ ಮುಗಿಸಿ ಸಿನಿಮಾ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿ ಇವೆಲ್ಲ ಸಾಹಸವನ್ನ ಕೂಡ ಮಾಡಿದ್ದಾರೆ. ಸರ್, ಮೊದಲಾಗಿ ಇವತ್ತು ಆಡಿಯೋ ಲಾಂಚ್ ಅಲ್ಲ, ಆಡಿಯೋ ಲಾಂಚ್ ಮುಗಿದಿದೆ ಮೇ 8ಕ್ಕೆ. ಬರೀ ಪ್ರೆಸ್ ಮೀಟ್ ಮಾತ್ರ ಅಷ್ಟೇ. ಇದರಲ್ಲಿ 8 ಹಾಡುಗಳಿದೆ. 6 ಹಾಡುಗಳು ಸಿ ಡಿಯಲ್ಲಿ ಬರುತ್ತೆ, ಇನ್ನು 7 ಹಾಡುಗಳು ಸಾಂಗ್ ಥರ ಬರಲ್ಲ. 8 ಟೈಟಲ್ ಕಾರ್ಡ್ ಬಂದಾಗ ಒಂದು ಸಾಂಗ್ ಬರುತ್ತೆ, ಇನ್ನೊಂದು ಚೇಸಿಂಗ್ ಸೀಕ್ವೆನ್ಸ್ ಬಂದಾಗ ಒಂದು ರ್ಯಾಪ್ ಸಾಂಗ್ ಬರುತ್ತೆ. ಅದು ನಾನು ಆಡಿದ್ದೀನಿ. ಕಾನ್ಸೆಪ್ಟ್ ದರ್ಪಣ ಕಾನ್ಸೆಪ್ಟ್ ಆಕ್ಚುಲಿ ಸೈನ್ಸ್ ಫ್ಯಾಕ್ಟ್ ಮೂವಿ ಅಂತ ಹೇಳ್ಬೋದು. ಸೈನ್ಸ್ ಫಿಕ್ಷನ್ ಜಾನರ್ ಅಲ್ಲಿ ತುಂಬಾ ಹಾಲಿವುಡ್ ಬರುತ್ತೆ. ಸೈನ್ಸ್ ಫ್ಯಾಕ್ಟ್ ಜಾನರ್ ಯಾವುದು ಜಾಸ್ತಿ ಬರಲ್ಲ. ಸೈನ್ಸ್ ಫ್ಯಾಕ್ಟ್ ಅಂದ್ರೆ ಸೈನ್ಸ್ ಫಿಕ್ಷನ್ ಅಂದ್ರೆ ಈ ರೀತಿ ಆಗಬಹುದು, ಗಾಡ್ಜಿಲ್ಲಾ, ಜುರಾಸಿಕ್ ಪಾರ್ಕ್ ಅರ್ತಿ ಮಾಡಿ. ಸೈನ್ಸ್ ಫ್ಯಾಕ್ಟ್ ಅಂದ್ರೆ ರೀತಿ ಆಗ್ತಿದೆ, ವಿಜ್ಞಾನ ಲೋಕದಲ್ಲಿ ಆಗ್ತಿದೆ ಅಂತ ತೋರಿಸೋದು. ಮೆಡಿಕಲ್ ಸೈನ್ಸ್ ಮೇಲೆ ಬೇಸ್ ಫಿಲ್ಮ್ ಇದು. ಸೊ ದೇವರ ನಿಯಮಗಳು ಭೂಮಿಯಲ್ಲಿ ಸುಟ್ಟು ಮತ್ತು ಸಾವಿನ ನಿಯಮಗಳು ಎಂದೆಂದು ಅಜರ ಅಮರ, ಅದನ್ನ ಬದಲಾಯಿಸಕ್ಕಾಗಲ್ಲ. ಆದ್ರೆ ವಿಜ್ಞಾನಿ ಒಬ್ಬ ವಿಜ್ಞಾನ ಒಬ್ಬ ಅದನ್ನ ಬದಲಾಯಿಸಕ್ಕೆ ಟ್ರೈ ಮಾಡಿದ್ರೆ ಯಾವ ವಿಜ್ಞಾನಿ ಅಥವಾ ವಿಜ್ಞಾನ ದೇವರ ನಿಯಮಗಳಿಗೆ ವಿರುದ್ಧವಾಗಿ ನಿರಂತರವಾಗಿ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಅದು ಕಾನ್ಸೆಪ್ಟ್, ಗಾಡ್ ವರ್ಸಸ್ ಸೈನ್ಸ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಮಾಡಿರೋಂಥ ಕಾನ್ಸೆಪ್ಟ್ ಫಿಲ್ಮ್ ಇದೆ. ಸೊ ಇಬ್ರು ಯಂಗ್ ಹೀರೋ, ಇಬ್ರು ಯಂಗ್ ಹೀರೋಯಿನ್ಸ್ ಪ್ಲಸ್ ದ 4 ಸೀನಿಯರ್ ಸ್ಟಾರ್ ಕ್ಯಾಸ್ಟ್. ಐ ಮೀನ್ ಬೆಂಗಳೂರಲ್ಲೇ ಶೂಟ್ ಮಾಡಿದ್ದು. ನೀವು ಒಂದು ಪ್ರಶ್ನೆ ಕೇಳಿದ್ರೆ 10 ಫಾರಿನ್ ಕಂಟ್ರಿ ತೋರಿಸಿದ್ವಿ. ಪ್ರಮುಖ ಪಾಯಿಂಟ್ ಅಂದರೆ 10 ಫಾರಿನ್ ಕಂಟ್ರೀಸ್ ಹಾಡಲ್ಲಿ ಬರುತ್ತೆ. ಅವೆಲ್ಲ ಶೂಟ್ ಮಾಡಿದ್ರು ಕೂಡ ಗ್ರಾಫಿಕ್ಸ್ ಅಲ್ಲಿ ಗ್ರೀನ್ ಮ್ಯಾಟ್ ಟೆಕ್ನಾಲಜಿ ಯೂಸ್ ಮಾಡಿ ನಾವು ಜರ್ಮನಿ, ಸ್ಯಾನ್ ಫ್ರಾನ್ಸಿಸ್ಕೋ, ಕ್ಯಾಲಿಫೋರ್ನಿಯಾ, ನ್ಯೂಯಾರ್ಕ್, ಜರ್ಮನಿ ಫ್ರಾಂಕ್ಫರ್ಟ್, ಅಮೆಜಾನ್ ಡೆಸರ್ಟ್, ಅಟಕಮ್ಮ ಫಾರೆಸ್ಟ್, ಆಮೇಲೆ ಥ್ರೂಔಟ್ ದಿ ವರ್ಲ್ಡ್ ಅರೌಂಡ್ ಜಪಾನಲ್ಲಿ 7D ಹೊಲೋಗ್ರಾಮ್ ಮಾಲ್ ಸ್ಟ್ರೀಮ್ ತರೋ ಪ್ಲಾನ್ ಇದೆ. ತುಂಬ ಬೇಗ ಇದೆ, ಯಾಕಂದ್ರೆ ಸೆನ್ಸರ್ ಆಗಿದೆ. ಈಗ ಸೆಪ್ಟೆಂಬರ್ 8 ಇಸ್ ದ ಟೆಂಟೇಟಿವ್ ಡೇಟ್. ಮೋಸ್ಟ್ ಪ್ರಾಬ್ಲಿ ಸೆಪ್ಟೆಂಬರ್ 8ನೇ ತಾರೀಕು ರಿಲೀಸ್ ಮಾಡೋಣ ಅಂತ ನಾವು ಪ್ಲಾನ್ ಮಾಡಿದ್ವಿ. ಸೆನ್ಸರ್ ಆಗಿದೆ ಫಿಲ್ಮ್ ಈಗ, ಸೊ ರಿಲೀಸ್ ರೆಡಿ ಇದೆ. ಜೊತೆಗೆ ಸಿನಿಮಾದಲ್ಲಿ ಹಲವು ವಿಶೇಷತೆಗಳಿವೆ. ರೆಡ್ ಸಿಯನ್ ತಂತ್ರಜ್ಞಾನದಲ್ಲಿ ಚಿತ್ರೀಕರಿಸಲಾದ ಹಾಡನ್ನ 3D ಮಾದರಿಯಲ್ಲಿ ನೋಡಬಹುದು. ಇದಕ್ಕಾಗಿ ಪ್ರೇಕ್ಷಕರಿಗೆ ವಿನೂತನ ಕನ್ನಡಕವನ್ನ ಚಿತ್ರಮಂದಿರದಲ್ಲಿ ನೀಡಲಾಗಿ ಗೀತೆಯನ್ನ ವೀಕ್ಷಿಸಬಹುದು. ಈ ಪ್ರೆಸ್ ಮೀಟ್ ಮಾಡಿದ ಪ್ರಮುಖ ಕಾರಣ 3D ಸಾಂಗ್. ಫಿಲ್ಮ್ 3D ಸಾಂಗ್ ಇದೆ. 3D ಸಾಂಗ್ ಅಂದ್ರೆ ಇದ್ರಿಗೂ 3D ಫಿಲ್ಮ್ಸ್ ನೋಡಿರ್ತಾರೆ ನೀವು. ಛೋಟಾ ಚೇತನ್ ಎಲ್ಲ ಹಿಂದಿ ಫಿಲ್ಮ್ ನೋಡಿರ್ತಾರೆ, ಅದ್ರಲ್ಲಿ 3D ಗ್ಲಾಸ್ ಕೊಡ್ತಾರೆ ಅವರು, ಥಿಯೇಟರ್ಲೇ ಕೊಡ್ತಾರೆ. ಪ್ಲಸ್ ಆ 3D ಥಿಯೇಟರ್ ಸಪೋರ್ಟ್ ಮಾಡುತ್ತೆ ಅದನ್ನ ಪ್ರೊಜೆಕ್ಟರ್ಲ್ಲೇ. ಆ ಗ್ಲಾಸ್ ಎರಡು ಸೇಮ್ ಕಲರ್ ಇರುತ್ತೆ. ನಾವು ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯನ್ ಸಿನಿಮಾ ನಾವು ರೆಡ್ ಬ್ಲೂ ಗ್ಲಾಸ್, ರೆಡ್ ಸಿಯಾನ್ ಟೆಕ್ನಿಕ್ ಅಂತ ಹೇಳ್ತೀವಿ, ರೆಡ್ ಸಿಯಾನ್ ಟೆಕ್ನಿಕಲ್ಲಿ ಒಂದು 3D ಸಾಂಗ್ ಮಾಡಿದ್ವಿ. ಥಿಯೇಟರ್ ಎಂಟ್ರೆನ್ಸ್ ನಾವೇ ಗ್ಲಾಸ್ ಕೂಡ ಮಾಡಿದ್ವಿ. ಆ ಗ್ಲಾಸ್ನ ಥಿಯೇಟರ್ ಎಂಟ್ರೆನ್ಸ್ ಕೊಡ್ತೀವಿ. ಫಸ್ಟ್ ರೆಡ್ ಸಿಯಾನ್ ಟೆಕ್ನಿಕಲ್ಲಿ ನಾವು 3D ಸಾಂಗ್ ಮಾಡಿದ್ವಿ ಫಿಲ್ಮಲ್ಲಿ. ಪ್ಲಸ್ 1 ಅವರ್ ಗ್ರಾಫಿಕ್ ವರ್ಕ್ ಇದೆ, ತುಂಬ ಗ್ರಾಫಿಕ್ಸ್ ತುಂಬ ಜಾಸ್ತಿ ಇದೆ. ಹಾಲಿವುಡ್ ಸ್ಟೈಲಲ್ಲಿ ಮೇಕಿಂಗ್ ಮಾಡಿದ್ವಿ. ವೆರಿ ಗುಡ್ ಸ್ಕ್ರಿಪ್ಟ್.
ಸಿಂಗಲ್ ಥಿಯೇಟರ್ ಅಲ್ಲಿ ಪ್ರತಿಯೊಂದು ಥಿಯೇಟರ್ ಅಲ್ಲಿ ವರ್ಕೌಟ್ ಆಗುತ್ತೆ. ಯಾಕಂದ್ರೆ ನಾವು ಪೋಲಾರೈಟ್ ಟೆಕ್ನಿಕಲ್ಲಿ ಏನ್ ಮಾಡ್ತೀವಿ, ಎರಡು ಕ್ಯಾಮರಾ ತಗೊಂತೀವಿ, ಒಂದು ಕ್ಯಾಮರಾ ಸ್ಟ್ರೈಟ್, ಒಂದು ಕ್ಯಾಮರಾ ರಿವರ್ಸ್ ಇಟ್ಟು ನಾವು ಒಂದು ಡಿಸ್ಟೆನ್ಸ್ ಅಲ್ಲಿ ಇಟ್ಟು ಸ್ಟುಡಿಯೋ ಶೂಟ್ ಮಾಡ್ತೀವಿ. ಆ ಟೆಕ್ನಿಕಲ್ ಮಾಡಿದಾಗ ಪ್ರೊಜೆಕ್ಟರ್ ಸಪೋರ್ಟ್ ಮಾಡ್ತಾರೆ ಥಿಯೇಟರ್ ಅಲ್ಲಿ. ರೆಡ್ ಸಿಯನ್ ಟೆಕ್ನಿಕಲ್ ಮಾಡಿದಾಗ ಗ್ರಾಫಿಕ್ಸ್ ಅಲ್ಲಿ ನಾರ್ಮಲ್ ಕ್ಯಾಮರಾ ಶೂಟ್ ಮಾಡಿ ಒಂದೇ ಕ್ಯಾಮರಲ್ಲಿ, ಗ್ರಾಫಿಕ್ಸ್ ಅಲ್ಲಿ ತ್ರೀ ಮಾಡ್ತೀವಿ. ಗ್ರಾಫಿಕ್ಸ್ ಅಲ್ಲಿ ತ್ರೀ ಮಾಡಿದಾಗ ನಾವು ಕೂಡ ರೆಡ್ ಸಿಯನ್ ಗ್ಲಾಸ್ ಅಲ್ಲಿ ಮೊಬೈಲ್ ಅಲ್ಲಿ ಪ್ಲೇ ಮಾಡಿ ಕಂಪ್ಯೂಟರ್ ಪ್ಲೇ ಮಾಡಿ ಥಿಯೇಟರ್ ಪ್ಲೇ ಮಾಡಿ ಎಲ್ಲಿ ಪ್ಲೇ ಮಾಡಿದ್ರು ತ್ರೀ ಟೆಕ್ನಿಕ್ ಅಪ್ಲೈ ಆಗುತ್ತೆ. ಸೊ ನಾವು ಅದಕ್ಕೆ ಆ ಟೆಕ್ನಿಕಲ್ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಆಫ್ ಇಂಡಿಯನ್ ಸಿನಿಮಾ ಮಾಡಿದ್ದೀವಿ. ಹತ್ತು ವಿದೇಶದ ಸುಂದರ ತಾಣಗಳನ್ನ ಒಂದೇ ಹಾಡಿನಲ್ಲಿ ಸಿಜಿ ಮೂಲಕ ತೋರಿಸೋ ಪ್ರಯತ್ನವನ್ನ ಕೂಡ ಮಾಡಲಾಗಿದೆ. ಚಿತ್ರದಲ್ಲಿ ವಿಜ್ಞಾನ ದೇವರ ಕುರಿತ ಕಥೆಯಲ್ಲಿ ಥ್ರಿಲ್ಲರ್, ಕುತೂಹಲ, ಮರ್ಡರ್, ಮಿಸ್ಟ್ರಿ ಕೂಡ ಇದೆ. ಇದಕ್ಕಾಗಿ ಸೆನ್ಸರ್ನವರು ಯಾವುದೇ ಕಟ್ಟನ್ನ ಕೂಡ ಮಾಡದೆ UA ಪ್ರಮಾಣ ಪತ್ರವನ್ನ ನೀಡಿದ್ದಾರೆ. ದೇವರ ನಿಯಮ ಅಮರವಾಗಿರ್ತದೆ, ಅದನ್ನ ಬದಲಾಯಿಸಲು ಯಾರಿಂದಲೂ ಸಾಧ್ಯ ಇಲ್ಲ. ಇದನ್ನೇ ಚಾಲೆಂಜ್ ಆಗಿ ತೆಗೆದುಕೊಂಡ ವಿಜ್ಞಾನಿ ಅದರಲ್ಲಿ ಗೆಲ್ತಾನ ಎಂಬುದನ್ನ ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಸಂದೀಪ್ ಮಲಾನಿ ಅಂತ. ದರ್ಪಣದಲ್ಲಿ ನಾನು ಡಾಕ್ಟರ್ ಪಾತ್ರ ಮಾಡ್ತೀನಿ. ಅದೇ ಹೇಳಿದಾಗೆ ಕಾರ್ತಿಕ್ ವೆಂಕಟೇಶ್ವರ್ ಮತ್ತು ಪ್ರೊಡ್ಯೂಸರ್ ಹೇಳಿದಾಗ ಗಾಡ್ ವರ್ಸಸ್ ಸೈನ್ಸ್ ಮೇಲಿದೆ. ನಂದು ಡಾಕ್ಟರ್ ಆಗಿದ್ದು ನಾನು ತುಂಬ ದೇವರಿಗೆ ನಾನು ಇಂಪಾರ್ಟೆನ್ಸ್ ಕೊಟ್ಟು ಹೇಳ್ತೇನೆ. ನನ್ನ ಅಪೋಸಿಟ್ ಆಗಿ ನನ್ನ ಫ್ರೆಂಡ್ ಅವರು ವಿಜಯ್ ನಾಯಕ್ ಕ್ಯಾರೆಕ್ಟರಲ್ಲಿ ದುಬೈ ರಫೀಕ್ ಅವರಿದ್ದಾರೆ. ಅವರು ಸೈನ್ಸ್ ಅವರು ಸೈಂಟಿಸ್ಟ್. ಸೊ ಅವರು ಸೈನ್ಸ್ ಮುಖಾಂತರ ಅವರೆಲ್ಲ ಪ್ರಯೋಗ ಮಾಡ್ತಾರೆ. ನಾನು ಏನೋ ಇರಲಿ ದೇವರನ್ನು ನಂಬಿಕೊಂಡು ಮಾಡಬೇಕಂತ ನಾನು ಡಾಕ್ಟರ್ ಕ್ಯಾರೆಕ್ಟರ್. ಥ್ಯಾಂಕ್ ಯು. ನನ್ನ ಹೆಸರು ಶ್ರೀರಾಮ್ ಅಂತ. ಬೇಸಿಕಲಿ ರಂಗಭೂಮಿ ಕಲಾವಿದ. ನನ್ನ ಫಸ್ಟ್ ಸಿನಿಮಾ ಬಂದು ದಿ ಪ್ಲಾನ್ ಅಂತ ಮಾಡಿದ್ದೆ ಅನಂತನಾಗ್ ಸರ್ ಜೊತೆ. ಆ ಸಿನಿಮಾ ನೋಡಿ ಕಾರ್ತಿಕ್ ಸರ್ ಕರೆಸಿದ್ರು. ಫಸ್ಟ್ ಕತೆ ಹೇಳಿದಾಗ, ದರ್ಪಣ ಅನ್ನೋ ಕತೆ ಹೇಳಿದಾಗ ಆ್ಯಂಡ್ ನನ್ನ ರೋಲ್ ಬಗ್ಗೆ ಹೇಳಿದಾಗ ತುಂಬ ಎಕ್ಸೈಟ್ ಆಯಿತು. ಯಾಕಂದರೆ ಮೇಜರ್ ಲೀಡ್ ರೋಲೇ, ಬಟ್ ಈ ಸಿನಿಮಾದಲ್ಲಿ ನಾನು ಒಬ್ಬನೇ ಇರ್ತೀನಿ. ಎಲ್ಲರೂ ನನ್ನ ಸುತ್ತಲೇ ಎಲ್ಲರೂ ಓಡ್ತಾ ಇರ್ತಾರೆ. ಒಂದು ತುಂಬ ಟಫ್ ಕ್ಯಾರೆಕ್ಟರ್. ಅವ್ರು ಹೇಳಿದಾಗ ಫಸ್ಟ್ ಆಫ್ ಆಲ್ ನನ್ನ ಕೈಯಿಲ್ಲ ಇದು ಮಾಡ್ಸೋಕ್ಕಾಗತ್ತಾ ಅಂತ ಕೇಳಿದೆ. ತುಂಬ ಖುಷಿ ಆಗ್ತಿದೆ. ಅಂದರೆ ಅರವಿಂದ್ ರಾವ್ ಸರ್ ಆಗಿರ್ಬೋದು, ಯತಿರಾಜ್ ಸರ್ ಆಗಿರ್ಬೋದು, ಮಲಾನಿ ಸರ್ ಆಗಿರ್ಬೋದು, ಸೊ ಇವ್ರ ಜೊತೆ ಎಲ್ಲ ಆ್ಯಕ್ಟ್ ಮಾಡ್ತಿದ್ದಾಗ ಎಲ್ಲರೂ ಸಪೋರ್ಟ್ ಮಾಡಿ ಆ್ಯಕ್ಟಿಂಗ್. ಇವಾಗ ರಿಲೀಸಿಗೆ ರೆಡಿ ಆಗಿದೆ, ಸೊ ಕನ್ನಡಿಗರೆಲ್ಲರ ಸಪೋರ್ಟ್ ಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ದರ್ಪಣ ಆಲ್ಮೋಸ್ಟ್ ರಿಲೀಸ್ ಹಂತಕ್ಕೆ ಬಂದು ನಿಂತಿದೆ. ಒಂದು ರಿಲೀಸ್ ಹಂತಕ್ಕೆ ಬರೋ ಹಂತದಲ್ಲೇ ನಿರ್ದೇಶಕರು ಗಿನ್ನಿಸ್ ರೆಕಾರ್ಡು ಬಾಗಿಲು ತಟ್ಟಿದ್ದಾರೆ. ಸಿನಿಮಾದ ಅಷ್ಟು ವಿಭಾಗಗಳಲ್ಲಿ ಸುಮಾರು ಒಂದು 24-28 ವಿಭಾಗಗಳಲ್ಲಿ ಅವರು ಕೆಲಸ ಮಾಡಿದರು. ರೆಕಾರ್ಡನ್ನು ಗಿನ್ನಿಸ್ಗೆ ತಲುಪಿಸ್ತಾರ ಒಂದು ಸಂದರ್ಭದಲ್ಲಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ನಿನ್ನೆ ರಿಲೀಸ್ ಕೂಡ ಹತ್ತದ. ಸಿನಿಮಾದಲ್ಲಿ ಅರವಿಂದ್ ರಾವ್ ಲೀಡಾಗಿ ಮಾಡ್ತಿದ್ದಾರೆ. ನಾನು ಅವರ ತಂದೆಯ ಫ್ರೆಂಡಿನ ಪಾತ್ರದಲ್ಲಿ ಒಂದು ಪಾತ್ರ, ಒಂದು ವಿಶೇಷವಾದ ಪಾತ್ರ ಬಂದೋಗುತ್ತೆ, ಒಂದು ಪುಟ್ಟ ಪಾತ್ರ. ಎಲ್ಲದಕ್ಕಿಂತ ಹೆಚ್ಚಾಗಿ ಅದು ಒಂದು ಪ್ರಕೃತಿನ, ಭಗವಂತನ, ಸೈನ್ಸ ಅನ್ನುವ ಒಂದು ವಿಚಾರಗಳನ್ನು ಸಂಘರ್ಷವನ್ನು ಕಾರ್ತಿಕ್ ವೆಂಕಟೇಶ್ವರು ಬೇರೆ ಬೇರೆ ರೀತಿಯಲ್ಲಿ ಹೇಳುವ ಪ್ರಯತ್ನ ಮಾಡಿದರೆ, ಒಂಥರ ಬೇರೆ ಸ್ಕ್ರೀನ್ ಪ್ಲೇ ಮಾಡ್ಕೊಂಡಿದ್ದಾರೆ, ಸಿಜಿ ಕೆಲಸಗಳು ಜಾಸ್ತಿ ಮಾಡಿದರೆ, ಒಂದು ಎಕ್ಸ್ಪೆಕ್ಟೇಷನ್ನು ಕ್ರಿಯೇಟ್ ಮಾಡಿರುವ ಸಿನಿಮಾ ಅಂತ ನನಗೂ ಅನಿಸುತ್ತೆ. ಓಹ್ ಜೂಲಿಯಟ್ ನೋಡು ನಿನ್ನ ರೋಮಿಯೋ, ಎಲ್ಲೋ ಎಂದು ಕಾಣದ ಪ್ರೇಮಿಯೋ, ಐ ಲವ್ ಯು ಮೈ ಏಂಜಲ್, ಐ ಲವ್ ಯು ಮೈ ಏಂಜಲ್, ಐ ಲವ್ ಯು ಮೈ ಏಂಜಲ್, ಐ ಲವ್ ಯು, ಐ ಲವ್ ಯು ಮೈ ಏಂಜಲ್, I love you my angel, I love you my angel, I love you. ಮುಖ್ಯ ಪಾತ್ರದಲ್ಲಿ ರಂಗಿತರಂಗ ಖ್ಯಾತಿಯ ಅರವಿಂದ್ ರಾವ್ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಹೆಂಡತಿಯಾಗಿ ಮಧುರ ಇದ್ರೆ ದುಬೈ ರಫಿ ವಿಜ್ಞಾನಿಯಾಗಿ ಕಾಣಿಸಿಕೊಂಡಿದ್ದಾರೆ. ಕೈಗಾರಿಕೋದ್ಯಮಿ ಪಾತ್ರದಲ್ಲಿ ಯತಿರಾಜ್ ಬಣ್ಣ ಹಚ್ಚಿದ್ದಾರೆ. ವಕೀಲನ ಪಾತ್ರ ಮಾಡಿರುವ ಡಾಕ್ಟರ್ ಎಡ್ವರ್ಡ್ ಡಿಸೋಜಾ ನಿರ್ಮಾಣದಲ್ಲಿ ಪಾಲುದಾರರು ಕೂಡ ಹೌದು. ನಾನು ಮಧುರ ಅಂತ. ಇದ್ರಲ್ಲಿ ನಾನು ದರ್ಪಣ ಫಿಲ್ಮ್ ಅಲ್ಲಿ ಅರವಿಂದ್ ರಾವ್ ಸರ್ ವೈಫ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಇದು ಸಹ ಫಸ್ಟ್ ಮೂವಿ, ನಾನು ಹೀರೋಯಿನ್ ಆಗಿ ಮಾಡ್ತಾ ಇದ್ದೀನಿ. ಫಸ್ಟ್ ಬೇರೆ ಮೂವೀಸ್ ಎಲ್ಲ ನಾನು ಸೈಡ್ ಆಕ್ಟರ್ ಆಗಿ ಮಾಡಿದ್ದೆ, ಫಸ್ಟ್ ಮೂವಿ. ಇದ್ರಲ್ಲಿ ಮಾವನ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ರಫಿಕ್ ಸರ್ ಮಾಡಿದ್ದಾರೆ. ನನ್ನ ಮಗನ ಪಾತ್ರ ಮೇಘನ ಅಂತ ಮಾಡಿದ್ದಾರೆ. ಇದು ಒಂದು ಓಮ್ ವೈಫ್ ಹೇಗಿರ್ತಾರೆ ಆ ಥರ ನಾನು ಈ ಥರ ಪಾತ್ರ ಮಾಡಿದ್ದೀನಿ. ಅದು ಮೇನ್ ಆಗಿ ಅರವಿಂದ್ ರಾವ್ ಸರ್ ಗೊತ್ತಲ್ಲ ಐಫ್ ಅವರ್ ತೊಗೊಂಡಿರೋದ್ರಿಂದ ಅವ್ರು ವೈಫ್ ಆಗಿ ಮಾಡಿದ್ದಕ್ಕೆ ತುಂಬ ಖುಷಿ ಆಗ್ತದೆ. ನನ್ನ ಮೈದಿನ ಕ್ಯಾರೆಕ್ಟರಲ್ಲಿ ಅರುಣ್ ಮಾಡಿದ್ದಾನೆ ಆ್ಯಂಡ್ ಈ ಥರ ಅವಳು ಲವರ್ ಕ್ಯಾರೆಕ್ಟರ್ ಚಿತ್ರ ಈ ಥರ ಕತೆ ಹೋಗುತ್ತೆ. ನಮಸ್ಕಾರ, ನನ್ನ ಹೆಸರು ಮೇಘನ ಅಂತ. ನಾನು ಫಿಲಮ್ ಇಂಡಸ್ಟ್ರೀಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಎರಡನೇ ಫಿಲಮ್ ದರ್ಪಣ ಅಂತ. ನನ್ನ ಮೊದಲನೇ ಸಿನಿಮ ಅಕ್ಷತೆ ಅಂತ. ನಾನು ಈ ಪಾತ್ರದಲ್ಲಿ ಅರವಿಂದ್ ರಾವ್ ಸರ್ ಅವರ ಮಗಳಾಗಿ ಆ್ಯಕ್ಟ್ ಮಾಡಿದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಈ ಸಿನಿಮಾದಲ್ಲಿ ಆ ಮಹಾಪುರುಷ ನಾನೇ, ಸೈಂಟಿಸ್ಟ್. ದೇವ್ರ ವಿರುದ್ಧ ತುಂಬ ಕೆಲಸ ಮಾಡ್ತೀನಿ, ಬಟ್ ಅದು ಸಕ್ಸಸ್ ಆಗಲ್ಲ. ಏನು ಮಾಡಿದ್ರು ದೇವ್ರು ದೇವರೇ, ಮನುಷ್ಯ ಮನುಷ್ಯ. ಬಟ್ ಈ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಸ್ಕ್ರಿಪ್ಟ್ ಆಗಲಿ, ಆಮೇಲೆ ಸ್ಕ್ರೀನ್ ಪ್ಲೇ ಆಗಲಿ, ಒಂದು ಜನರಿಗೆ ಎಕ್ಸ್ಪ್ಲೇನ್ ಮಾಡೋದು, ಇದು
ಸಿನಿಮಾ ನೋಡಿದ್ರೆ ನಾವು ಏನೋ ಒಂದು ಥಿಯೇಟ್ರ್ನಲ್ಲಿ ಒಂದು ಕಾಲೇಜ್ನಲ್ಲಿ ಲೆಸನ್ ಯಾವ ಥರ ನಾವು ನೋಡಿ ಸ್ಟಡಿ ಮಾಡ್ಬೋದು. ತುಂಬ ಚೆನ್ನಾಗಿದೆ ಸಿನಿಮಾ ಬಗ್ಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡಲ್ಲ. ತುಂಬ ಚೆನ್ನಾಗಿದೆ ಸಿನಿಮಾ ಎಲ್ಲ ನೋಡಿ, ಈ ಕನ್ನಡ ಸಿನಿಮಾ ಎಲ್ಲ ನೋಡಿ ಬೆಳೆಸಿ ಉಳಿಸಿ. ದಯವಿಟ್ಟು ಥಿಯೇಟ್ರ್ಗಳಿಗೆಲ್ಲ ಬಂದು ಸಿನಿಮಾ ನೋಡಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಪ್ರಯತ್ನ ಪಟ್ಟಿದ್ದಾರೆ ನಮ್ಮ ಕಾರ್ತಿಕ್ ವೆಂಕಟೇಶು. ಬಟ್ ನಮ್ಮ ಎಡ್ವರ್ಡ್ ಡಿಸೋಜ ಅವರು ಕೂಡ ನಮಗೆ ಬೇಕಾದಷ್ಟು ಏನೇನು ಬೇಕು ಸೌಲಭ್ಯ ಎಲ್ಲ ಮಾಡಿಕೊಟ್ಟಿದ್ದಾರೆ. ಶೂಟಿಂಗ್ನಲ್ಲಾಗಲಿ, ಲೊಕೇಶನ್ನಾಗಲಿ, ಊಟ ಆಗಲಿ, ಪ್ರತಿಯೊಂದು ಇದರಲ್ಲಿ ಈ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮದು ಆರ್ಟಿಸ್ಟ್ ನಾವು ಅವ್ರ ಜೊತೆಯಲ್ಲಿದ್ದೀವಿ, ನೀವೆಲ್ಲ ಅವ್ರ ಜೊತೆಯಲ್ಲಿದ್ದು ಆಶೀರ್ವಾದ ಮಾಡಿ ಎಲ್ಲರೂ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಿ. ಥ್ಯಾಂಕ್ ಯು. ಮೊದಲನೇದಾಗಿ ನನ್ನ ಹೆಸರು ಡಾಕ್ಟರ್ ಎಡ್ವರ್ಡ್ ಡಿಸೂಜ, ನಾನು ದರ್ಪಣದ ನಿರ್ಮಾಪಕ. ಈ ಸಿನಿಮಾ ಏನಕ್ಕೆ ಅಂತ ಹೇಳಿದ್ರೆ, ಒಂದು ಕಡೆ ದೇವರು, ಒಂದು ಕಡೆ ವಿಜ್ಞಾನ, ಈ ಇದಕ್ಕೊಂದು ಆನ್ಸರ್ ಬೇಕು ಅಂತ ಹೇಳಿಬಿಟ್ಟು ಯಾರಾದ್ರು ಹೊರಟೋದ್ರೆ ಅದಕ್ಕೆ ಆನ್ಸರೇ ಸಿಗೋಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಇದರಿಂದ ಅನಾಹುತಗಳು ಎಲ್ಲ ಜಾಸ್ತಿ ಆಗುತ್ತೆ. ಅದಕ್ಕೆ ನಮ್ಮ ಡೈರೆಕ್ಟರ್ಗಳು ಈ ಅನಾಹುತಗಳನ್ನು ಯಾವ ರೀತಿ ನಾವು ಅವಾಯ್ಡ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಇದರಲ್ಲಿ ತುಂಬ ವಿವರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಂ, ಇದು ರಿಲೀಸ್ ಪ್ಲ್ಯಾನಿಂಗ್ ನಮ್ಮದು ಸೆಪ್ಟೆಂಬರ್ 8ಕ್ಕೆ ಮಾಡಬೇಕಂತ ಇದ್ದೀವಿ. ಇದೆಲ್ಲ ಹೊಂದ್ಕೊಂಡು ಹೋದ್ರೆ 8ಕ್ಕೆ ರಿಲೀಸ್ ಆಗುತ್ತೆ. ಸೆಪ್ಟೆಂಬರ್ 8ರಂದು 2:45ಕ್ಕೆ ಸಿನಿಮಾವನ್ನ ಜನರಿಗೆ ತೋರಿಸಲು ನಿರ್ಮಾಪಕರು ಯೋಜನೆಯನ್ನ ಕೂಡ ಹಾಕೊಂಡಿದ್ದಾರೆ. ದರ್ಪಣ ಚಿತ್ರಕ್ಕೆ ಆಲ್ ದಿ ಬೆಸ್ಟ್ ಹೇಳೋಣ. ತೋರಿಸು ದರ್ಪಣ, ಸಾಕ್ಷಾತ್ಕಾರ ದರ್ಪಣ, ಚೂರೆಯಾದರೂ ನಿಜವೇ ಹೇಳೋ ದರ್ಪಣ. ಜೀವ ಪ್ರತಿಬಿಂಬವೋ ನೂತನ ಆರಂಭವೋ ನಶಿಸಿಯೇ ಹೋದರೂ ಸುಳ್ಳೆ ಹೇಳದ ದರ್ಪಣ. ದರ್ಪಣ